ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಾವಿಲ್ಲ ಅಂದ್ರೆ ನಮ್ ಲೆವೆಲ್ ಯಾರು ಬರಕಾಗಲ್ಲ ಅಂತ ಅನ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ರಮ್ಯ ಇಲ್ಲ ಅಂದ್ರೆ ರಕ್ಷಿತ, ರಕ್ಷಿತ ಇಲ್ಲ ಅಂದ್ರೆ ರಚಿತ, ಹಾಗೆ ರಾಧಿಕಾ ಇಲ್ದಾಗ ವನಿತಾ ಬರ್ತಾಳೆ. ಸರ್, ಅದು ನನ್ಗೆ ತುಂಬಾ ಕೆಲಸ ಇದೆ, ನೀನು ಸ್ವಲ್ಪ ಹೊರಗಡೆ ವೇಟ್ ಮಾಡ್ತೀಯಾ? ಸರ್ ನಾನು ಹೇಳಿ, ಪ್ಲೀಸ್ ಯು ಮೇ ಗೋ ನೌ. ವೇಟ್ ಮಾಡ್ತೀನಿ ಸರ್. ನಾನು ಹೊರಗಡೆ ವೇಟ್ ಮಾಡಕ್ಕೆ ಹೇಳಿದೆ, ಇನ್ನಾದರೂ ಕೇಳ್ತೀಯ ಇಲ್ವೋ? ವೇಟ್ ಮಾಡ್ತೀನಿ ಸರ್. ಗೋ. ರಾಧಿಕಾ, ನೀನೇನ್ ಇಲ್ಲಿ ನಿಂತಿದ್ಯಾ? ಗೌತಮ್ ಡಾಕ್ಟರ್ ಮೀಟ್ ಮಾಡಕ್ ಬಂದೆ, ಅವರು ಮೀಟಿಂಗ್ ಅಲ್ಲಿ ಇದ್ದಾರೆ ಅಂತ ವೇಟ್ ಮಾಡ್ತಿದ್ದೀನಿ. ಹೌದಾ, ಸರಿ. ಏ ರಾಧಿಕಾ, ಏನಿನ್ನು ಇಲ್ಲೇ ನಿಂತಿದ್ಯಾ? ಮಾತಾಡಿದ್ಯೋ ಇಲ್ವೋ? ಮಾತಾಡ್ದೆ, ಸಾರಿ ಕೂಡ ಕೇಳ್ದೆ. ಮತ್ತಿನ್ನೇನು? ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಸರಿ, ಡ್ಯೂಟಿ ವಿಷಯದ ಬಗ್ಗೆ ಏನಾದರೂ ಹೇಳಿದ್ರಾ? ನೀನು ಹೇಳಿದ್ದೆ ಹೇಳಿದ್ರು. ನಾನು ಅವ್ರ ಮಾತು ಕೇಳದೆ ಹೋಗಿದ್ದಕ್ಕೆ ವನಿತಾ ಸಿಸ್ಟರ್ಗೆ ನನ್ನ ಡ್ಯೂಟಿ ಕೊಟ್ಟಿದ್ದಾರೆ. ಮತ್ತೆ ನಿನಗೆ? ನೈಟ್ ಶಿಫ್ಟ್. ಅವ್ರು ಬಂದಾಗಿಂದ ನಿನ್ನ ಒಂದಲ್ಲ ಒಂದು ರೀತಿ ಕಾಡ್ತಾನೆ ಇದ್ದಾರೆ ರಾಧಿಕಾ. ಅವ್ರಿಗೆ ನಿನ್ನಿಂದ ಏನು ಸಮಸ್ಯೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಾನು ನೋಡ್ತಾನೆ ಇದ್ದೀನಿ, ಅವ್ರು ನಿನ್ನ ನೋಡೋ ರೀತಿ, ಮಾತಾಡೋ ರೀತಿ ಎಲ್ಲ ಬೇರೆ ಥರನೇ ಇದೆ. ಅವ್ರು ಯಾಕೆ ನಿನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅವ್ರು ನನ್ನಿಂದ ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಜಾನ್ವಿ. ಆದ್ರೆ ಅವ್ರ ತಲೆ ಕೆಳಗಾಗ್ ನಿಂತು ನೀರ್ ಕುಡಿದ್ರು ಅವ್ರಿಗೆ ಅದ್ ಸಿಗಲ್ಲ. ನೀನಿ ನೆಮ್ಮದಿಯಿಂದ ಕೆಲಸ ಮಾಡ್ತೀಯಾ ಇಲ್ಲ ಅವ್ರು ಕೊಡೋ ಟಾರ್ಚರ್ನ ಸಹಿಸ್ಕೊಳ್ತೀಯಾ? ಇಂಥವ್ರೆಲ್ಲ ಎಲ್ಲ ಕಡೆ ಇದ್ದಿದೆ, ಇದನ್ನೆಲ್ಲ ಕಷ್ಟಪಟ್ಟು ಎದುರಿಸ್ಬೇಕು, ಇಲ್ಲಾಂದ್ರೆ ನೋಡಿ ನೋಡ್ದಾಗ ಹೋಗ್ತಾ ಇರ್ಬೇಕು. ಸರಿ ಹೋಗ್ಲಿ ಬಿಡು, ನಿಂದ ಹೇಗೋ ನೈಟ್ ಶಿಫ್ಟ್ ಅಲ್ವಾ, ಮನೆಗೆ ಹೋಗಿ ರೆಸ್ಟ್ ಮಾಡು, ಫ್ಯಾಮಿಲಿ ಜೊತೆ ಇರು. ಇಲ್ಲ, ಈವ್ನಿಂಗ್ ಬರುವಂತೆ. ಇಲ್ಲ, ಅವ್ರು ನನ್ನ ಹೊರಗೆ ವೇಟ್ ಮಾಡು ಅಂತ ಹೇಳಿದ್ದಾರೆ. ಇವಾಗ ಮಾತು ಮೀರಿ ಹೋದೆ ಅಂತ ಅನ್ಕೋ, ಆಮೇಲೆ ಅದಕ್ಕೂ ರಾಮಾಯಣ ತೆಗಿತಾರೆ. ಆಮೇಲೆ ಅವ್ರು ಯಾವ ಶಿಫ್ಟ್ ಕೊಡ್ತಾರೋ ಅದನ್ನೇ ಮಾಡಬೇಕು. ನಾನೊಂದಿನ ರಜೆ ಹಾಕಿದ್ರು ನನ್ನ ಫ್ಯಾಮಿಲಿ ಬಜೆಟ್ಗೆ ತೊಂದರೆ ಆಗುತ್ತೆ. ಮತ್ತೆ ಅವ್ರು ಯಾವತ್ತೂ ಈ ಥರ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ನನಗೆ ಈ ಕೆಲಸ ಮುಖ್ಯ, ಇದರಿಂದ ಬರೋ ಸಂಪಾದನೆ ಮುಖ್ಯ, ನನಗೆ ನನ್ನ ಫ್ಯಾಮಿಲಿ ಮುಖ್ಯ. ಸರಿ, ಅದನ್ನೆಲ್ಲ ಬಿಡು, ನಾನು ಇದನ್ನು ಮ್ಯಾನೇಜ್ ಮಾಡ್ತೀನಿ. ಅದಾಗಲ್ಲ ರಾಧಿಕಾ. ನೀ ಹೋಗು ಅನ್ನಲ್ಲ, ಹೋಗು. ರಾಧಿಕಾ ಸಿಸ್ಟರ್, ಬೆಡ್ ನಂಬರ್ 105 ರಲ್ಲಿರೋ ಪೇಷಂಟ್ಗೆ ಡಿಪ್ ಹಾಕ್ಬೇಕಂತೆ.
ಹೌದಲ್ಲ, ಟೈಮ್ ಆಯ್ತು, ನಡೀರಿ. ಈಗ ನಾನು ಅಲ್ಲಿಗೆ ಹೋಗಿ ಡ್ಯೂಟಿ ಮಾಡಿದ್ರೆ ಆ ಡಾಕ್ಟರ್ ಅದಕ್ಕೂ ಏನಾದರೂ ಹೇಳ್ತಾರೆ. ಏನು ಮಾಡಲಿ ಬ್ರದರ್? ಪ್ರಿಯಾ ಸಿಸ್ಟರ್ಗೆ ಹೇಳ್ಬಿಡಿ, ನಂಗೆ ಇವತ್ತು ನೈಟ್ ಶಿಫ್ಟ್. ಓಕೆ ಸಿಸ್ಟರ್. I will handle it. Okay. So? Haan. Sister. Haan. ನೀ ಹೋಗಿರಿ, ನಾನು ಬರ್ತೀನಿ. ಆಯ್ತು. ಏ ರಾಧಿಕಾ, ನೀನು ಇನ್ನೂ ವೇಟ್ ಮಾಡ್ತಿದ್ಯಾ? ಹ್ಮ್, ವೇಟ್ ಮಾಡಕ್ಕೆ ತಾನೇ ಹೇಳ್ಬಿಟ್ಟು ಹೋಗಿದ್ದಾರೆ. ಒಳ್ಳೆ ಸ್ಯಾಡಿಸ್ ತರ ಆಡ್ತಾ ಇದ್ದಾರೆ ರಾಧಿಕಾ ಅವರು. ಸರಿ ಬಾ, ಊಟನಾದ್ರೂ ಮಾಡೋಣ. ಹೇ ಬೇಡ ಕಣೆ, ನೀನು ಹೋಗು, ನಂಗೆ ಹಸಿವಿಲ್ಲ. ಏ ಟೈಮ್ ಎಷ್ಟಾಗಿದೆ ನೋಡು, ಬಾ ರಾಧಿಕಾ, ಹೋಗೋಣ. ಜಾನ್ವಿ, ನನ್ನ ಮಾತು ಅರ್ಥ ಮಾಡ್ಕೊ. ಈಗ ನಾನು ಏನಾದರೂ ಊಟಕ್ಕೆ ಬಂದರೆ ಅವ್ರು ಮತ್ತೆ ನಾನು ನಿಲ್ತಾನೆ ವೇಟ್ ಮಾಡಕ್ಕೆ ಹೇಳಿದೆ ಅಂತ ಅದಕ್ಕೂ ತೊಂದರೆ ಮಾಡ್ತಾರೆ. ಏಯ್, ಅದಕ್ಕೆ ನೀನು ಊಟ ಮಾಡದೆ ಹಾಗೆ ಇರ್ತೀಯಾ? ಅವ್ರೀಗ ನಾನು ಊಟಕ್ಕೆ ಹೋದರೆ ನನ್ನ ಹೇಗೆ ನೋಡ್ತಾರೆ ಅಂತ ನನಗೆ ಗೊತ್ತು ಕಣೆ. ನಿನ್ನ ನೋಡ್ತಿದ್ರೆ ತುಂಬಾ ನೋವಾಗ್ತಿದ್ದಾರೆ ರಾಧಿಕಾ, ಆದ್ರೆ ನನ್ನಿಂದ ಏನು ಮಾಡೋಕ್ಕಾಗ್ತಿಲ್ಲ. ನೀನೇನು ಮಾಡೋದು ಬೇಡ, ಹೋಗು, ಊಟ ಮಾಡಿ ಡ್ಯೂಟಿ ಮುಗಿಸು, ಹೋಗು. ರಾಧಿಕಾ, ಹೋಗಮ್ಮ. ರಾಧಿಕಾ ಸಿಸ್ಟರ್, ನಿಮ್ ಫೋನ್ ಅವಾಗಿಂದ ರಿಂಗ್ ಆಗ್ತಾನೆ. ಹೌದಾ? ಥ್ಯಾಂಕ್ ಯು. ಯಾಕೆ, ನೀವು ಊಟಕ್ಕೆ ಬರಲ್ವಾ? ನೀವು ಹೋಗಿ, ನಾನು ಆಮೇಲೆ ಮಾಡ್ತೀನಿ. ಹೆಲೋ, ಹಾಯ್ ಚಿರಂತ್. ಹಾಯ್ ರಾಧಿಕಾ, ಡ್ಯೂಟಿಯಲ್ಲಿದ್ಯಾ? ಓ ಸಾರಿ, ನಾನೇನಾದರೂ ಡಿಸ್ಟರ್ಬ್ ಮಾಡದ್ನಾ? ಇಲ್ಲ, ಹಾಗೇನಿಲ್ಲ, ತೊಂದರೆ ಇಲ್ಲ, ಹೇಳು. ಏನಿಲ್ಲ, ಸುಮ್ಮನೆ ಕಾಲ್ ಮಾಡಿದೆ. ನಿನ್ನೆ ಗೆಟ್ ಟುಗೆದರ್ ಪಾರ್ಟಿ ಸೂಪರ್ಬ್ ಆಗಿತ್ತಲ್ವಾ? ಹೌದು. ಇಷ್ಟು ಕ್ಲಾಸ್ ಆಗಿ ನಡೆಯುತ್ತೆ ಅಂತ ನಾನಂತೂ ಅಂದ್ಕೊಂಡೇ ಇರಲಿಲ್ಲ. ನಿಜವಾಗ್ಲು ನೀನಂತೂ ಬರಲ್ಲ ಅನ್ಕೊಂಡಿದ್ದೆ, ಆದ್ರೆ ಸಡನ್ ಆಗಿ ನೀನ್ ಬಂದ್ ನಿಂತೆ ನೋಡು, ಎಲ್ಲಾರ್ಗು ಪ್ಲೆಸೆಂಟ್ ಶಾಕ್ ಆಗೋಯ್ತು. ಅಂಡ್ ಬೈ ದ ವೇ, ಗೆಟ್ ಟುಗೆದರ್ ಫಂಕ್ಷನ್ ಪಾರ್ಟಿ ಫೋಟೋಸ್ನೆಲ್ಲ ನಾನು ನಿಂಗೆ ಒಂದು ಡ್ರೈವ್ ಅಲ್ಲ ಕಳಿಸ್ತೀನಿ. ಓಕೆ ಸರಿ, ಓಕೆ ಶೋರ್. ಈಗ ನಾನು ಫೋನಲ್ಲಿ ಮಾತಾಡ್ತಿರೋದು ನೋಡ್ಬಿಟ್ರೆ ಅದಕ್ಕೂ ಏನಾದರೂ ಒಂದು ಹೇಳ್ತಾರೆ. ಹಲೋ, ಹಲೋ ರಾಧಿಕಾ. ಹಲೋ ಶರಂತ್, ನನಗೆ ಒಂದು ಎಮರ್ಜೆನ್ಸಿ ಕೇಸ್ ಇದೆ, ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ, ಆಯ್ತಾ? ಓ ಓಕೆ ಓಕೆ ರಾಧಿಕಾ, ಬಾಯ್, ಟೇಕ್ ಕೇರ್. ಹಾಂ ಓಕೆ, ಬಾಯ್. ಒಂದ್ ನಿಮಿಷ ನಿಂತ್ಕೋ. ಏನೋ ಮಗ, ಏನ್ ಹೇಳಿದ್ಲು ನಿಮ್ ಹುಡುಗಿ? ಏನೂ ಇಲ್ಲ, ಕೆಲ್ಸ ಇದೆ, ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ಅಂದ್ರೆ ಫೋನ್ ನಲ್ಲೂ ನಿನ್ ಪ್ರೀತಿ ವಿಷಯ ಹೇಳಕ್ಕಾಗಿಲ್ಲ ಅಷ್ಟೇ ತಾನೆ? ಇಲ್ಲ, ಅದು ಬಂದು ಹ್ಞೂ ನಿನ್ ಕೈಲಿ ಆಗೋದು ಇಲ್ಲ, ರಾಧಿಕಾ ಬಿಟ್ಟು ಬೇರೆ ಯಾರನ್ನಾದ್ರೂ ಟ್ರೈ ಮಾಡ್ಕೋ. ಲೋ ಲೋ ಲೋ, ಬಿಡೋ ನನ್ನ. ಏನೋ ಹೀಗೆ ಹೇಳ್ತಿದ್ಯಾ? ಎಷ್ಟು ವರ್ಷದಿಂದ ನಿನ್ ಪ್ರೀತಿ ಹೇಳೋದಕ್ಕೆ ಟ್ರೈ ಮಾಡ್ತಿದ್ಯೋ? ಈ ಥರನೇ ಗ್ಯಾಪ್ ಕೊಡ್ತಿದ್ರೆ ಬೇರೆ ಯಾರಾದರೂ ಬಂದು ರಾಧಿಕಾನ ಹಾರಿಸ್ಕೊಂಡು ಹೋಗ್ತಾರೆ, ಆಮೇಲೆ ನಿನ್ ಹುಟ್ಟೋ ಮಗುಗೆ ರಾಧಿಕಾ ಅಂತ ಹೆಸರಿಟ್ಟು ಜೋಜೋ ಲಾಲಿ ಅಂತ ಹಾಡಬೇಕಾಗುತ್ತೆ. ಏನ್ ಬಾಯೋ ನಿಂದು, ಇಷ್ಟಪಟ್ಟಿರೋ ಹುಡುಗಿಗೆ ನಾನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ ಕಣೋ.